ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಮ್ ಬಾಸ್ಗೂ ಮತ್ತೆ ತ್ರಿಶಾಲಾ ಅಮ್ಮವ್ರಿಗೂ ಏನ್ ಕನೆಕ್ಷನ್? ಗೊತ್ತಿಲ್ಲ ನೇತ್ರ ಅವ್ರೆ, ಅದ್ಯಾವುದು ನನಗೆ ಹೇಳಿಲ್ಲ. ಆದ್ರೆ ಇಲ್ಲಿ ನಡೆಯೋದು ಎಲ್ಲದೂ ಕೂಡ ವಾಚ್ ಮಾಡ್ತಾ ಇರ್ತಾರೆ. ತ್ರಿಶಾಲ ದೇವಿ ಹಿಂದೆ ದೊಡ್ಡ ಚರಿತ್ರೆ ಇದೆ ಅಂತ ಹೇಳ್ತಾ ಇರ್ತಾರೆ. ಒಂದಲ್ಲ ಒಂದಿನ ಇಲ್ಲಿಗೆ ಬಂದೇ ಬರ್ತಾರೆ. ಅವ್ರ ಅಕ್ಕಾಡು ಕಿಳಿಯೋರ್ಗೂ ಅಷ್ಟೇ ನಮ್ ಕೆಲ್ಸ. ಅಂದ್ರೆ ನೀವು? ಡೆಲ್ಲಿ ಎಲ್ಲಿ ಸುಪಾರಿ ಕಿಲ್ಲ ನಾನ್ ನಿಮ್ಗೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಟ್ಟವ್ರನ್ನ ಎದುರಿಸಬೇಕಾದ್ರೆ ಕೆಟ್ಟವ್ರಾಗ್ಲೇಬೇಕಾಗುತ್ತೆ. ಅದನ್ನ ತಿಳಿಸೋದಕ್ಕೆ ನಿಮ್ಗೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ನೀವು ಈ ಫೀಲ್ಡಿಗೆ ಹೊಸಬ್ರು, ಇಲ್ಲಿ ಗೈಡ್ ಮಾಡೋದಕ್ಕೆ ಗಾಡ್ ಮಾಡೋದಕ್ಕೆ ಒಬ್ಬ ಗಾಡ್ ಫಾದರ್ ಬೇಕೇ ಬೇಕು ನೇತ್ರ ಅವ್ರೆ. ಅಂತ ಗಾಡ್ ಫಾದರ್ ನಮ್ ಜೊತೆ ಇದ್ದಾರೆ ಅಂತ ನೀವು ಕೇಳಿದ್ಕೇನೆ ಹೇಳಿದ್ದು ನೇತ್ರ ಅವ್ರೆ? ನೀವು ತ್ರಿಶಾಲ ಮೇಡಮ್ ವಿರುದ್ಧ ಇರೋ ಎಲ್ಲ ಡಾಕ್ಯುಮೆಂಟ್ ಕೊಟ್ರೆ ನಾನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ. ಆಯ್ತು ಡೆಲ್ಲಿ ಅವರೇ, ನನ್ನ ಹತ್ರ ಇರೋ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಕೊಡ್ತೀನಿ. ಆದ್ರೆ ಒಂದ್ ಮಾತು, ಯಾವ್ದೇ ಕಾರಣಕ್ಕೂ ಈ ವಿಷಯ ಸಮುದ್ರ ಸರ್ಗೆ ಗೊತ್ತಾಗ್ಬಾರ್ದು. ಕಾನ್ಫಿಡೆನ್ಶಿಯಲ್ಗೆ ಮತ್ತೊಂದು ಹೆಸರು ಈ ಡೆಲ್ಲಿ. ಹಾಗಾದ್ರೆ ತಗೊಳ್ಳಿ. ತುಂಬಾ ದಿನಗಳಿಂದ ಕಾಯ್ತಾ ಇದ್ದಿದ್ದ ಆಯುಧ ಕೊನೆಗೂ ಸಿಕ್ತು. ಇನ್ಮೇಲಿದೆ ಮಾರಿ ಹಬ್ಬ. ಮೊದಲು ಡಿಸಿ, ಆಮೇಲೆ ತ್ರಿಶಾಲಾ ದೇವಿ. ಮುಗೀತು ನಿನ್ ಕತೆ. ಡೆಲ್ಲಿ ಅನ್ನೋ ಬಿರುಗಾಳಿ ನಿನ್ನ ಹತ್ರ ಬರ್ತಾ ಇದೆ ಡಿಸಿ. ನೀನು ನಿನ್ ಹಿಂದೆ ಇರೋರು ಹಾರೋಗುದನ್ನ ತಡಿಯಕ್ಕಾಗಲ್ಲ. ನನಗೆ ಇದ್ದಕ್ಕಿದ್ದಂಗೆ ಯಾಕೆ ಕಡಿತ ಶುರು ಆಯ್ತು? ಏನಿದ್ರ ಹಕೀಕತ್ತು? ನಾನ್ ನೇತ್ರನ್ ಮನೆಗೆ ಪೂಜೆಗೆ ಹೋಗ್ಬಾರ್ದು ಅಂತ ಯಾರಾದ್ರೂ ಬೇಕ್ಬೇಕು ಅಂತ ಮಾಡಿರ್ಬೋದಾ? ಇದನ್ನ ಯಾರಾದ್ರೂ ನೇತ್ರ ಮತ್ತೆ ಸಮುದ್ರನ ಫೇವರ್ ಆಗಿರೋರು ಯಾರಾದ್ರೂ ಮಾಡಿರ್ಬೋದಾ? ಹಾಗಾದ್ರೆ ನಾನ್ ನೇತ್ರನ್ ಪ್ರೀತಿಸ್ತಾರೋ ವಿಷಯ ಆ ವ್ಯಕ್ತಿ ಗೊತ್ತಿರ್ಬೇಕು. ಯಾರು ಮಾಡಿರ್ಬೋದು?
ಲಲಿತತ್ತೆ ಏನಾದರೂ ಅಲ್ಲ ವಿಕಿ, ಇದಕ್ಕಿದ್ದಾಗೆ ಈ ಅಲರ್ಜಿ ಯಾಕಾಯ್ತು ಅಂತ. ಸುಮ್ಮನೆ ಸುಮ್ಮನೆ ಹೇಳಿದೆ ವಿಕಿ. ಅದು ರಕ್ತ ಕಣ್ಣೀರು ಪಿಕ್ಚರಲ್ಲಿ ಉಪೇಂದ್ರ ಅವರು ಪರ 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 ಅಂತ ಕೆರ್ಕೊಳ್ಳೋದ್ರಲ್ಲೂ ಸುಖ ಇದೆ ಅಂತ ಹೇಳಿದ್ರಲ್ಲ, ಆ ಸುಖನ ನೀನು ಎಕ್ಸ್ಪೀರಿಯನ್ಸ್ ಮಾಡ ಅಂತ ಕೇಳಿದೆ. ಮತ್ತೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ನೋ ಥ್ಯಾಂಕ್ಸ್. ಅವ್ರು ಯಾಕೆ ಹಾಗೆ ಮಾಡ್ತಾರೆ? ಯಾರಿರ್ಬೋದು? ಕ್ಲಾರಿಟಿನೇ ಸಿಗ್ತಾ ಇಲ್ಲಲ್ಲ. ನಾಳೆ ನನಗೊಂದು ಇಂಪಾರ್ಟೆಂಟ್ ಕೆಲಸ ಐತಿ. ನಾಳೆ ನಾನು ನನ್ನ ಫ್ರೆಂಡ್ ಸೇರ್ಕೊಂಡು ನೇತ್ರಾವತಿ ಮನಿ ಪೂಜೆನ ಹಾಳು ಮಾಡಕ್ ಹೊಂಟೀವಿ. ಪಡಲಿ, ನಿಮ್ಮನ್ನ ಈಗಲೇ ನೋಡ್ಬೇಕು, ಮಾತಾಡಿಸ್ಬೇಕು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನಿಸ್ತಾ ಇದೆ. ಪ್ಲೀಸ್ ಬರ್ತೀರಾ? ನಿಮ್ಮ ಕೈ ತುತ್ತು ತಿನ್ನಬೇಕು ಅನಿಸ್ತಾ ಇದೆ ಡಾರ್ಲಿಂಗ್. ಇಲ್ಲ ಕಾವೇರಿ, ಇವತ್ತು ಸಂಜೆ ತನಕ ನಾನು ಫುಲ್ ಬಿಜಿ ಇದ್ದೀನಿ. ಬೇಕಿದ್ರೆ ಇಬ್ಬರು ರಾತ್ರಿ ಆದ್ಮೇಲೆ ಸಿಗೋಣ. ಅವತ್ತು ನೇತ್ರನ ಮನೆ ಪೂಜೆ ಕೆಡ್ಸೋಕೆ ದಾನಪ್ಪ ಯಾರೋ ಫ್ರೆಂಡ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಆದರೆ ಆ ಫ್ರೆಂಡ್ ಯಾರು ಅಂತ ಹೇಳಲಿಲ್ಲ. ಎಸ್, ದಾನಪ್ಪ ಮುಂದೆ ಕಾಲ್ ಮಾಡೋಣ, ಮಾತಾಡೋಣ, ವಿಷಯ ಏನಾದರೂ ಗೊತ್ತಾಗ್ಬೋದು. ಒಬ್ಬಕ್ಕಿನ ಇಬ್ಬಕ್ಕಿನ ಎಷ್ಟೊಂದು ಜನ ಲವ್ವರ್ ಅದಾರ, ಅವ್ರನ್ನ ಮೇಂಟೈನ್ ಮಾಡಕ್ ಪವರ್ ಬೇಕು ಅಂತ ವರ್ಕೌಟ್ ಮಾಡ್ಲಿಕ್ಕತ್ತೀನಿ. 190, 210, 220 ಹುಡುಗಿ ಪ್ರಪೋಸ್ ಮಾಡಿ ಯಾರಪ್ಪ ಫೋನ್ ಮಾಡ್ಲಿಕ್ಕತ್ತಿರೋದು? ಅಲ್ಲ, ಈ ಲವ್ವರ್ಗಳಿಗೆ ಮಾಡಕ್ ಕೆಲಸ ಏನ್ ಅನಿಸ್ತೈತಿ? ಅಲ್ಲ, ನಾನು ಲಾನ್ಯಾಗ ವರ್ಕೌಟ್ ಮಾಡ್ತಿರ್ಬೇಕಾದ್ರ ಇವ್ರೇ ಕಾಲ್ ಮಾಡ್ಬೇಕು. 240 ಗೊತ್ತಾಯ್ತು, ಲಾನ್ಗು ಲವರ್ಗು ಅವಿನಾಭಾವ ಸಂಬಂಧ ಐತಿ, ಅದಕ್ಕೆ ಕಾಲ್ ಮಾಡ್ತಿರ್ತಾರ. ತಡ್ರಿ ತಡ್ರಿ, ಇಶ್ಯೂ ಮಾಡ್ತೀನಿ ನಿಮ್ಮ ಸಲುವಾಗಿ. ನಾನು ಗಟ್ಟಿ ಮುಟ್ಟ ಆಗ್ಬೇಕಂತ ವರ್ಕೌಟ್ ಮಾಡಕತ್ತೀನಿ. ಹೇಳು ಡಾರ್ಲಿಂಗ್. ನೋಡಿ, ಆ ಕೆಮಿಕಲ್ ನಮ್ಮ ಫಾರ್ಮ್ ಹೇಗೆ ಬಂತು, ಅದನ್ನ ಯಾರು ಸ್ಪ್ರೇ ಮಾಡಿದ್ದಾರೆ, ಅವ್ರ ಹಿಂದೆ ಯಾರ್ಯಾರಿದ್ದಾರೆ, ಎಲ್ಲ ಮಾಹಿತಿನೂ ನನಗೆ ಇಮಿಡಿಯೇಟ್ ಆಗಿ ಗೊತ್ತಾಗಬೇಕು. ಯಾರೇ ಆಗಿರಲಿ, ಯಾರನ್ನೂ ಬಿಡಬಾರ್ದು. ಛೇ, ಎಂಥ ನೀಚ ಜನಗಳಲ್ವಾ ಸರ್, ತಿನ್ನೋ ಅನ್ನಕ್ಕೂ ಕಲ್ಲು ಹಾಕ್ತಾರೆ. ಬೆಳೆಯೋಕಾಗದೇ ಇರೋನು ಬೆಳೀತಿರೋ ಏಣಿ ಮುರಿತಾನೆ ನೇತ್ರ ಅವರೇ, ಇದೇ ಒಂದು ಸೂತ್ರ. ಸಮುದ್ರ ಸರ್, ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಇದೆ, ಅನುರಾಗ್ ಅಗರ್ವಾಲ್. ಅವ್ರ ಮೇಲ? ಬಡವನ ಕಂಬಳಿ ಕ್ರೌರ್ಯಕ್ಕಿಂತ ಸೂಟು ಬೂಟಲ್ಲಿರೋ ಕ್ರೌರ್ಯ ತುಂಬಾ ಕೆಟ್ಟದ್ದು ನೇತ್ರ ಅವರೇ. ಯಾಕೆಂದ್ರೆ ಅದು ತುಂಬಾ ಸೊಫಿಸ್ಟಿಕೇಟೆಡ್ ಆಗಿರುತ್ತೆ, ಮೇಲ್ನೋಟಕ್ಕೆ ಅದು ಕ್ರೌರ್ಯ ಅಂತ ಗೊತ್ತಾಗೋದೇ ಇಲ್ಲ. ಬಾಂಬುಗಳನ್ನು ವಿಷದಿಂದ 2 World War ನಡೆಸಿ ಕೋಟ್ಯಾಂತರ ಜನನ ಸಾಯಿಸಿದವರಿಗೆ ಗಿಡಗಳಿಗೆ ವಿಷ ಹಾಕೋದು ದೊಡ್ಡದೇನಾಗಲ್ಲ. ಇದನ್ನು ಮಾಡಿರೋದು ಕೂಡ ಕಾರ್ಪೊರೇಟ್ ಕ್ರೌರ್ಯನೇ. ಒಳ್ಳೆ ಬಟ್ಟೆ ಒಳಗಿರೋ ಮನುಷ್ಯರೆಲ್ಲ ಒಳ್ಳೆಯವರಾಗಿರಲ್ಲ ನೇತ್ರ ಅವರೇ. ಮನುಷ್ಯ ಯಾಕೆ ಇಷ್ಟೊಂದು ಕ್ರೂರಿ ಸರ್? ಪ್ರಾಣಿಗಳು ಹಸಿವಾದಾಗ ಮಾತ್ರ ಕ್ರೂರಿ ನೇತ್ರ ಅವರೇ, ಅದೇ ಮನುಷ್ಯ 24x7 ಕ್ರೂರಿ. ಅದೇನೇ ಆಗಿರಲಿ, ಆ ಗಿಡಗಳಿಗೆ ವಿಷ ಹಾಕ್ದೋನ್ನ ನಾನು ಸುಮ್ಮನೆ ಬಿಡಲ್ಲ. ನಮ್ಮಪ್ಪ ತುಂಬಾ ಇಷ್ಟಪಟ್ಟು ಬೆಳೆಸಿರೋ ಫಾರಂ ಅದು ನೇತ್ರ ಅವರೇ. ಹಸಿರಲ್ಲಿ ಅವರು ಉಸಿರಾಡ್ತಿದ್ದಾರೆ, ಅಲ್ಲಿರೋ ಒಂದೊಂದು ಗಿಡದಲ್ಲೂ ನಮ್ಮಪ್ಪ ನೆನಪಿದೆ.
ಒಂದೊಂದು ಗಿಡಕ್ಕೆ ವಿಷ ಹಾಕೋದು ಒಂದೇ, ನಮ್ಮಪ್ಪನ ನೆನಪಿಗೆ ವಿಷ ಹಾಕೋದು ಒಂದೇ, ನಮ್ಮಪ್ಪನ ನೆನಪನ್ನ ಅಳಿಸಾಕೋದನ್ನ ನಾನಂತೂ ಸುಮ್ಮನೆ ಬಿಡಲ್ಲ. ಅಪ್ಪನ ವಿಷಯ ಬಂದ್ರೆ ಸಮುದ್ರ ಸರು ತುಂಬಾನೇ ಎಮೋಷನಲ್ ಆಗ್ತಾರೆ. ಅಪ್ಪನ ನೆನಪನ್ನ ಅಳಿಸೋನ್ನೇ ಬಿಡಲ್ಲ ಅಂತ ಹೇಳಿದ್ರೆ, ಇನ್ನು ಅವ್ರ ಸ್ವಂತ ತಾಯಿನ ಕೊಂದಿದ್ದು ತ್ರಿಶಾಲಾಮೋರೆ ಅಂತ ಗೊತ್ತಾದ್ರೆ, ಇಲ್ಲ ಈ ಸತ್ಯನ ನಾನು ಸಮುದ್ರ ಸರ್ಗೆ ನೇರವಾಗಿ ಹೇಳಬಾರ್ದು, ಹಾಗೆಲ್ಲ ನಾನು ಕೇಳಲೂಬಾರ್ದು. ನೇತ್ರ ಅವ್ರ, ನೀವು ನನಗೆ ಅನುರಾಗ್ ಅಗರ್ವಾಲ್ ವಿಷಯದಲ್ಲಿ ಸಹಾಯ ಮಾಡಲೇಬೇಕು. ನಾನು ನಿಮಗೆ ಸಹಾಯ ಮಾಡದೇ ಇರ್ತೀನ ಸರ್, ನಿಮ್ಮ ಗುರಿನೇ ನನ್ನ ಗುರಿ. ಆದರೆ ನಂದೊಂದು ಮಾತು. ಏನು? ಹೀಗೆ ಸುಮ್ಮನೆ ಜನರಲ್ಲಾಗಿ ಹೇಳ್ತಾ ಇದ್ದೀನಿ ಸರ್, ಸಮಯ ನಮ್ಮ ಮುಂದೆ ಎಂಥದ್ದೇ ಪರಿಸ್ಥಿತಿ ತಂದಿಟ್ರು, ನೀವು ಯಾವತ್ತೂ ನನ್ನಿಂದ ದೂರ ಆಗಬಾರ್ದು, ಹೀಗೆ ಯಾವಾಗ್ಲೂ ನೀವು ನನ್ನ ಜೊತೆಲ್ಲೇ ಇರಬೇಕು. ನೇತ್ರವ್ರೆ, ನೀವ್ ಏನ್ ಹೇಳ್ತಿದ್ದೀರಾ? ಲೈಫು ತುಂಬಾ ಅನ್ಪ್ರಿಡಿಕ್ಟೇಬಲ್ ಅಲ್ವಾ ಸರ್, ಅದಕ್ಕೆ ಹೇಳ್ತಾ ಇದ್ದೀನಿ. ಸಮಯನೇ ಅಲ್ವಾ ಸಂಬಂಧಗಳನ್ನ ಸಂದರ್ಭಗಳನ್ನ ಒಂದ್ ಮಾಡೋದು ಬೇರೆ ಮಾಡೋದು, ಅದಕ್ಕೆ ಹೇಳ್ತಾ ಇದ್ದೀನಿ ಸರ್, ನೀವ್ ಯಾವಾಗ್ಲೂ ನನ್ನ ಜೊತೆಲ್ಲೇ ಇರಬೇಕು, ನನ್ನಿಂದ ಯಾವತ್ತೂ ನೀವು ದೂರ ಆಗಬಾರ್ದು. ಯಾವುದೇ ವಿಷಯದಲ್ಲೂ ನಮಗೆ ಗೊತ್ತಿಲ್ಲದೆ ಇರೋ ಸತ್ಯ ಇರುತ್ತೆ ಸರ್, ಅದನ್ನ ನಾವು ತಿಳ್ಕೋಬೇಕು. ಕಾರ್ಯ ಕಾರಣ ಇಲ್ಲದೆ ಯಾವ ವಿಷಯನೂ ನಡೆಯೋದಿಲ್ಲ ಸರ್. ಬಾಯೋರ್ಕೆ ಯಾವ್ದೊಂದು ಮಾತ್ರ ನೀರು ಕುಡಿಯೋದಿಲ್ಲ, ಉಪ್ಪಿಂದೋನು ನೀರು ಕುಡಿಲೇಬೇಕು, ಇದೇ ಸತ್ಯ ಅಲ್ವಾ? ನೇತ್ರ ಅವರೇ, ನೀವು ಯಾವಾಗಿಂದ ಇಷ್ಟೊಂದು ಒಗಟಾಗಿ ಮಾತಾಡೋಕೆ ಶುರು ಮಾಡಿದ್ರಿ? ನನಗೆ ನೀವು ಇಷ್ಟೊತ್ತು ಹೇಳಿದ್ದು ಏನೂ ಅರ್ಥ ಆಗಿಲ್ಲ. ಯಾವ ಸಮಯ, ಯಾವ ಕಾಲ, ಯಾವ ಸಂದರ್ಭ? ನಾನು ನಿಮ್ಮ ಸುತ್ತಾನೆ ಒಂದು ಲಕ್ಷ್ಮಣ್ ರೇಖೆ ಹಾಕಿ ನಿಮ್ಮನ್ನ ಕಾಪಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದೀನಿ ಸರ್. ಆದರೆ ನಿಮ್ಮ ಸುತ್ತ ನಿಮ್ಮನ್ನ ಮುಗಿಸ್ಬೇಕು ಅಂತ ಇರೋದು ನೀವು ನಂಬಿರೋ ತ್ರಿಶಾಲಾ ಅಮ್ಮೋರು. ಆದರೆ ಅವ್ರ ಅಸಲಿ ಮುಖ ಇನ್ನು ಸ್ವಲ್ಪದಿಂದಲೇ ಎಲ್ರಿಗೂ ಗೊತ್ತಾಗುತ್ತೆ, ನಿಮಗೆ ನ್ಯಾಯ ಸಿಗುತ್ತೆ ಸರ್. ಏನೇ ವಿಷಯ ಆದರೂ ಒಂದಲ್ಲ ಒಂದಿನ ಅದು ನಮ್ಗೆ ಗೊತ್ತಾಗ್ಲೇಬೇಕಲ್ವಾ ಸರ್? ಬೆಳಕಾದ್ರೂ ಇರ್ಲಿ ಕತ್ಲಾದ್ರೂ ಇರ್ಲಿ ಅದ್ ನಮಗೆ ಗೊತ್ತಾಗೇ ಆಗುತ್ತೆ. ಅಮ್ಮ ನಿನ್ನೆ ನೇತ್ರನ ಅವಾಯ್ಡ್ ಮಾಡು ಅಂತ ಮಾತಾಡಿದ್ದು ಅವ್ರಿಗೆ ಗೊತ್ತಾಗಿದೆಯಾ? ಚಾನ್ಸ್ ಇಲ್ಲ ಬಿಡು. ಯಾರು ಹೇಳ್ತಾರೆ ಹಾಗಿದ್ರೆ ಅದನ್ನೇ ಡೈರೆಕ್ಟ್ ಆಗಿ ಹೇಳ್ತಿದ್ದೆ. ಹಂಗೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡ ನೋಡು, ಅದೆಲ್ಲ ಹಳೆ ಕತೆ, ಅದನ್ನೆಲ್ಲ ಮರ್ತು ಬಿಡು. ನೋಡು, ನಿನ್ನ ಸಲುವಾಗಿ ನಾ ಒಂದು ಹೊಸ ಹಾಡು ಬರ್ತೀನಿ, ಹೇಳ ಕೇಳ್ತೀಯ? ಯೋಗ 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 ಈ ಪ್ರೀತಿ ಯಾವಾಗಲೂ ವ್ಯಾಯಾಮವು. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓ. ಯೋಗ 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 ಈ ಪ್ರೀತಿ ಯಾವಾಗಲೂ ವ್ಯಾಯಾಮವು. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓ. ಕಾವೇರಿ ಡಾರ್ಲಿಂಗ್, ಹೆಂಗಿತ್ತು ನನ್ನ ಸಾಹಿತ್ಯ, ಇಷ್ಟ ಆತಾ? ಉಳ್ಕೊಂಡಿದ್ದೀನಲ್ಲ ಅದೇ ಪುಣ್ಯ. ಏನಂದೆ? ಅದು ಸಾಹಿತ್ಯ ಸಾಕ್ಷಾತ್ ಸರಸ್ವತಿನೇ ಹಾಡು ಬರೆದಂಗಿತ್ತು.
ನನ್ನ ಸಾಹಿತ್ಯ ನಿನಗೆ ಮೆಚ್ಚುಗೆ ಆಯ್ತಂದ್ರ ಇನ್ನು ಮೇಲೆ ನಾನು ಸಾಹಿತ್ಯ ರತ್ನ ಗಾನ ಗಂಧರ್ವ. ನನ್ನ ಹೀಗೆ ಬಿಟ್ರೆ ನನ್ನ ಮೂಡ್ನೆಲ್ಲ ಹಾಳು ಮಾಡ್ತಾನೆ. ಬೇಗ ಟಾಪಿಕ್ ಬರಬೇಕು. ತಾನ ಬಿಡಲಿಂಗ್, ನೀವು ಅವತ್ತು ನೇತ್ರ ಮನೆ ಪೂಜೆಗೆ ಹೋಗಿದ್ರಲ್ಲ, ಅದಾದ್ಮೇಲೆ ಏನಾಯ್ತು ಅಂತ ಹೇಳಲೇ ಇಲ್ಲ. ಅದು ಡೆಲಿವರ್ ಲವ್ ಸ್ಟೋರಿ, ನಮ್ದು ರಿಯಲ್ ಲವ್ ಸ್ಟೋರಿ. ನಮ್ಮ ಲವ್ ಸ್ಟೋರಿ ಒಳಗೆ ಅದೆಲ್ಲ ಈಗ ಯಾಕ? ನೀವು ವಾರಿಯರ್ ತಾನಪ್ಪ ಅಲ್ವಾ, ನೀವೇನು ಸಾಹಸ ಮಾಡಿದಿರಂತ ನಿಮ್ ಕಾವೇರಿ ತಿಳ್ಕೊಳ್ಳೋದು ಬೇಡವಾ? ನಾನು ವಾರಿಯರ್ ತಾನಪ್ಪನ ನೋಡ್ ಕಾವೇರಿ, ನಾನು ಅವತ್ತೆಲ್ಲ ತರನು ರೆಡಿ ಮಾಡ್ಕೊಂಡಿದ್ದೆ. ಹೋದ್ರು ನನ್ನ ಫ್ರೆಂಡ್ ಒಬ್ಬಕ್ಕೆ ಬಂದು ಎಲ್ಲ ಹಾಳು ಮಾಡಿಟ್ಲು. ಯಾವ ಫ್ರೆಂಡ್ ಹೇಳಿ? ತಾನಪ್ಪಡಾನಿ, ನೀವು ನನ್ನ ಹತ್ರ ಎಲ್ಲ ಮುಚ್ಚಿಡ್ತಾ ಇದ್ದೀರಾ. ಮದುವೆಯಲ್ಲಿ ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡಲ್ವಾ? ಹಾಗೆ ಮುಂದೆ ಮದುವೆ ಆಗೋರ ಮಧ್ಯೆ ಯಾವ ಗುಟ್ಟು ಇರಬಾರ್ದು. ಗುಟ್ಟಿದ್ರೆ ಅದು ಪ್ರೀತಿನೇ ಅಲ್ಲ. ಕಾವೇರಿ, ನೀವೆಲ್ಲ ಹಂಗೆ ಮಾತಾಡಕ್ಕೆ ಹೋಗ್ಬೇಡ. ನಮ್ದು ಪ್ಯೂರ್ ಲವ್ ಸ್ಟೋರಿ. ಇಬ್ಬರು ನಡ್ಬರ್ಕ ಅಂತ ಗುಟ್ಟೇನು ಇರೋದಿಲ್ಲ. ಆ ಹೆಂಗ್ಸೊಬ್ಬಕ್ಕಿ ದಡ್ಡಿ ಅದಳ. ಆಕಿ ಹೆಸರು ಲಲಿತಾ ಅಂತ. ಆಕಿ ಎಲ್ಲ ಮಾಡ್ತೀನಿ ಅಂತಳ, ಆದ್ರ ಎಲ್ಲ ಫೇಲ್ಯೂರ್. ಈ ಕೈಯಿಂದ ಏನೂ ಆಗುದಿಲ್ಲ. ಅಕ್ಕಿ ಒಂಥರ ಐರನ್ ಲೆಗ್ಗು. ಅವ್ರೇ ನಿಮಗೆ ಹೆಲ್ಪ್ ಮಾಡ್ತಾರೆ? ಆ ಮಾಡದ ಇನ್ನೇನು ಮಾಡ್ತಾಳ. ಅಕ್ಕಿ ಸಲುವಾಗಿ ನಾ ಎಷ್ಟು ಹೆಲ್ಪ್ ಮಾಡೀನಿ ಗೊತ್ತಾ? ಅನ್ನೊಮ್ಮೆ ಅಕ್ಕಿಗೆ ಯಾರೋ ಆಗ್ದಿರೋರು ಒಬ್ರಿಗೆ ಏನೋ ಮಾಡಬೇಕು ಅಂದ್ಲು. ಇದನ್ನ ತಗೊಂಡು ವಿಕ್ಕಿ ಮಲಗೋ ಕೋಲೆಕ್ ಹೋಗಿ ಅವನ ಹಾಸಿಗೆ ಮೇಲ ಹಾಕ್ರಿ. ಆಮೇಲೆ ಅವ ಇದ್ರ ಮೇಲೆ ಮಲಗ್ಕೊಂಡ ಅಂದ್ರ ಅವನ ಮೈ ಕೆರಿಲಿಕ್ಕೆ ಶುರುವಾಗ್ತೈತಿ. ಕೆರಿಬೇಕು ಕೆರಿಬೇಕು ಕೆರಿಬೇಕು, ಕೆರಿತಾ 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 ಅವನ ಹುಚ್ಚ ಆಗಬೇಕು. ಹೆಂಗಂದ್ರ ರಕ್ತ ಕಣ್ಣೀರು ಪಿಚ್ಚರ್ದಾಗ ನಮ್ಮ ಉಪ್ಪೀಸರ್ ಆಗಿದ್ರಲ್ಲ ಹಂಗ ಅಂತಿರಬೇಕು. ಅದಕ್ಕೆ ನಾನು ತುರಿಕೆ ಪೌಡರ್ ತಂದು ಕೊಟ್ಟಿದ್ದೆ. ಕಾವೇರಿ, ಯಾಕೆ ಏನು ಮಾತಾಡ್ತಿಲ್ಲ? ಹಲೋ ಅಂದ್ರೆ ಮೈ ಕಡಿತ ಬರೋದಕ್ಕೆ ತುರಿಕೆ ಪುಡಿ ಕಾರಣ. ಅದನ್ನ ಹಾಕಿದ್ದು ಆ ಲಲಿತನ ಅಂದು ಕೊಟ್ಟಿದ್ದು ದಾನಪ್ಪನ. ಏನ್ರಿ ಡಲ್ಲಿ, ಸ್ಟೇಷನ್ವರೆಗೂ ಬಂದಿದ್ದೀರಾ? ಎರಡು ದಿನ ಬಿಟ್ಕೊಂಡು ಬನ್ನಿ ಅಂದಿದ್ರಲ್ಲ ಸರ್, ಅದಕ್ಕೆ ಬಂದೆ. ನಾನು ಎರಡು ದಿನ ಬಿಟ್ಟು ಬರೋಕ್ಕೆ ಹೇಳಿದ್ದಲ್ಲ, ಯೋಚನೆ ಮಾಡಿ ಬರೋದಕ್ಕೆ ಹೇಳಿದ್ದೆ. ಏನು ಯೋಚನೆ ಮಾಡಿದ್ರಿ? ಯೋಚನೆ ಮಾಡೋದು ಅಂದರೆ ಏನು ಸರ್? ಅದೇ ರೀ, ದೊಡ್ಡವ್ರ ಮೇಲೆ ಕೇಸ್ ಕೊಡಬೇಕಾ ಬೇಡವಾ, ಅದರಿಂದಾಗೋ ಅನಾಹುತ, ಕಳ್ಕೊಳ್ಳೋ ನೆಮ್ಮದಿ, ಬಡವನ ಕೋಪ ದೌಡೆಗೆ ಮೂಲ ಅನ್ನೋ ಗಾದೆ ಮಾತು ಸತ್ಯ.
ಮೀಡಿಯಾ ಬಿಂಬಿಸೋ ರೀತಿ, ಅನುಭವಿಸೋ ಯಾತನೆ, ಇದನ್ನೆಲ್ಲ ಅನಲೈಸ್ ಮಾಡಿ ಕೊನೆಗೆ ಸೈಲೆಂಟ್ ಆಗಿ ಸುಮ್ಮನಿರೋದು. ಸರ್, ನನ್ನಂತವನ್ನು ನೀವು ಡಿಮೋಟಿವೇಟ್ ಮಾಡ್ತಾ ಇದ್ದೀರಾ? ಅಲ್ಲ ರೀ ಡೆಲ್ಲಿ, ಅವರಿಗೆ ಕಹಿ ಸತ್ಯ ಹೇಳ್ತಿದ್ದೀನಿ. ಇರೋ ಸತ್ಯ ಒಂದೇ ಅಲ್ವಾ? ನಾನು ಹೇಳ್ತೀನಿ ಸರ್, ಕಣ್ಣಿದ್ದು ಕುರುಡನ ಮಾಡಿಯ ತಂದೆ, ಕಿವಿ ಇದ್ದು ಕಿವುಡನ ಮಾಡಿಯ ತಂದೆ. ಎಸ್, ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ನೀವು ಇಷ್ಟೊಂದೆಲ್ಲ ಯೋಚನೆ ಮಾಡಿ ಮಾತಾಡ್ತಿದ್ದೀರಾ ಅಂತಂದ್ರೆ ನೀವು ಡಿ ಸಿ ಮೇಲೆ ಕಂಪ್ಲೇಂಟ್ ಕೊಡೋ ಯೋಚನೆ ಮಾಡಿಲ್ಲ ಅಂತ ಆಯ್ತು. ತೋಳಿ ಸರ್ ಎವಿಡೆನ್ಸ್, ಡಿ ಸಿ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ? ಯಾಕೆ ಸರ್, ಕೇಸ್ ತಗೊಳಕ್ ಭಯನಾ? ನೋ ನೋ ನೋ, ನನಗೆ ಯಾಕೆ ಹೆದರಿಕೆ? ಶತ್ರುವ ಚದುರಿಸೋ ಇವನೇ